مرسل البايرن. انا ನನಗೆ ಒಂದು ಅರ್ಥ ಆಗುತ್ತೆ. ಪಾಳೆಗಾರನ ಕಂಪ್ಲೇಂಟ್ ಕೊಟ್ಟನ, ಪಾಳೆಗಾರನ ಯಾಕೆ ಅರೆಸ್ಟ್ ಮಾಡ್ರ? ಯಾಕಂದ್ರ ವಿಕ್ರಮನ ಒಳ್ಳೆ ಗುಣನೇ ಅವನಿಗೆ ಮುಳ್ಳಾಯ್ತು. ಅಣ್ಣ ಅರ್ಥ ಆಗತ್ತಾರೆ ಹೇಳಣ. ಸರ್ ಬೆಳಗ್ ಬೆಳಗ್ಗೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ರ, ಏನಾರ ಕೆಲ್ಸ ಇತ್ತಾ? ನಿಮ್ಮ ಅರೆಸ್ಟ್ ಮಾಡಕ್ ಬಂದಿದ್ದೀವಿ ರೀ. ಸರ್ ನಿನ್ನೆ ನೀವು ಒಂದು ಮಗುವಿಗೆ ಕೊಟ್ಟಂತ ಸ್ವೀಟ್ ಫುಡ್ ಪಾಯ್ಸನ್ ಆಗಿ ಆ ಮಗು ಡೆತ್ ಆಗಿದೆ, ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಹೌದಾ? ಅದೇನಾಯ್ತು ಸರ್? ಅದೆಲ್ಲ ಸ್ಟೇಷನ್ ಅಲ್ಲಿ ನೋಡೋಣಂತ ಈಗ ಬನ್ನಿ ಹೋಗಿ ಹೋಗ. ಮಗಿಗೆ ವಿಷ ಹಾಕಿದಾರೆ ಅಣ್ಣ. ವಿಕ್ರಮ್ ಜೊತೆಗಿರೋ ಈ ಕೆಲಸ ಮಾಡ್ರ, ಆದ್ರೆ ಯಾರಂತೂ ಗೊತ್ತಿಲ್ಲ. ಅಣ್ಣ ಮುಂದೆ ಏನಾಯ್ತು ಅಣ್ಣ? ವಿಕ್ರಮ್ ಅವ್ರ 6 ತಿಂಗಳಿಂದ ಜೈಲಲ್ಲಿ ಇದ್ರಲ್ಲ, ನಾಳೆ ಬೇಲ್ ಮೇಲೆ ಹೊರಗೆ ಬರುತ್ತಿದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ. ಆರಾಮದ ನೀನ? ನಾನು ಆರಾಮದೇನ್. ಇರಲ್ವಾ, ಮೊದ್ಲು ಮನೆಗೆ ಹೋಗ. ಸೋಮವಾರ ಬಗ್ಗೆ ನೀನು ಡಿಸಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದಲ್ಲ, ನೆನಪಿದೆಯಾ? ಅದು ಅವ್ರಿಗೆ ಗೊತ್ತಾಗಿ ಸಿಟ್ಟಿಗೇರ್ ಪ್ಲಾನ್ ಮಾಡಿ ಆ ಮಗು ವಿಷ ಹಾಕಿ ಸಾಯಿಸಿ ನಿನ್ನ ಒಳಗೆ. ಈಗ ಅವ್ರು ನಮ್ಮ ಊರನ್ನೇ ತಿಕ್ಕೊಂಡು ತಿಂತಿದ್ದಾರೆ. ನಾಲ್ಕ್ ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಅವ್ರನ್ನ ಎದುರಿಸೋಣ. ಅದೇನಾಗುತ್ತಾಗ್ಲಿ ನೋಡೋಣ. ಏನ್ ಗುರು, ಬಾಳೆಗಾರನ ಲುಕ್ಕೇ ಚೇಂಜ್ ಆಗ್ಬಿಟ್ಟೈತಲ್ಲ. ಪಾಪ ಇಷ್ಟಿನ ಜೈಲಲ್ಲಿ ಇದ್ದ ಅಲ್ವಾ, ಅದಕ್ಕೆ ಈ ಲುಕ್ಕು ನೋಡ್ರು. ನಿಮ್ಮಿಂದ ಊರಿನ ಜನಕ್ಕೆ ತುಂಬಾ ತೊಂದ್ರೆ ಆಗ್ತಿದೆ. ತೊಂದ್ರೆ ಆದ್ರೆ ನಾವೇನ್ ಮಾಡೋಣ? ನಿಮ್ಮಿಂದ ಬಿ ಬಹುತ್ ತೊಂದ್ರೆ ಅವರ ಭಾಯ್. ಊರು ಶಾಂತವಾಗಿರ್ಬೇಕಂದ್ರ ನೀವೆಲ್ಲ ನಿಮ್ ತಂದೆನ್ ಬಿಟ್ಟು ಸೈಲೆಂಟ್ ಆಗಿರ್ರಿ. ಇಲ್ಲಾಂದ್ರೆ ಏನ ಮಾಡ್ತೀಯಾ? ನಾವು ಇನ್ನು ಎಷ್ಟು ಭಯಂಕರ ಆಗಿರೋ ವ್ಯಕ್ತಿಗಳು ಅಂತ ಇನ್ನೂ ನಿಮಗೆ ಗೊತ್ತಿಲ್ಲ. ನೀವು ಬಯಕರವಾದ್ರೆ
ನಾವು ಇನ್ನು ತುಂಬಾ ಭಯಂಕರವಾಗ್ತೀವಿ. ಹೇಳಿದ್ನ ವಾರ್ನಿಂಗ್ ಆಗಿ ತಗೊಂಡು ಸೈಲೆಂಟ್ ಆಗಿದ್ರೆ ನಿಮ್ಗೆ ಒಳ್ಳೇದು, ಇಲ್ಲ ತುಂಡು ತುಂಡ ಕತ್ತರಿಸಾಕ್ತೀನಿ. ಮಾವಿರಾಟ್ ಸುಮಣ್ಣ ಏನ್ ಸುಮಣ್ಣ ಬರ ಕೇಳಿದಂತೆ ನೋಡ ಅಮ್ಮಾರ್ ನಿಮ್ ಪಾಳಗಾರನ ಕತೆ ಮುಗಿಸ್ಬೇಕು, ಸಾಥ್ ಕೊಡ್ತೀಯ ನೋಡ್ ಸುಮಣ್ಣ. ಇದಕ್ಕಂತ ಕರೆದಿದ್ರೆ ನಾ ಬರ್ತಾನೆ ಇದ್ದಿದ್ದಿಲ್ಲ, ನಿಮ್ ಸವಾಸನೆ ಬೇಡಪ್ಪ ನನಗೆ. ಏ ಅಮ್ಮಾರ್, ಆ ಪಾಳಗಾರಿಗೆ ಎಷ್ಟ್ ದಿನ ಅಂತ ಚತ್ರ ಇಡ್ತೀಯೋ? ನೀ ನಮ್ ಜೊತೆ ಸೇರಿದ್ರೆ ಇಲ್ಲಿರೋದೆಲ್ಲ ನಿಂದೇನೆ. ನೀನು ನಿನ್ ಮಕ್ಕಳು ಮೊಮ್ಮಕ್ಕಳು ಕುಂತು ತಿಂದ್ರು ಕರಗಲಾರದಷ್ಟು ಆಸ್ತಿ ನಿನಗೆ ಕೊಡ್ತೀನಿ. ನನ್ನಿಂದ ಏನಾಗ್ಬೇಕು ಈಗ?
ನಿಂಗೇನು ಇಲ್ಲ ಸರಿಯ ಗೆಳೆಯ ಸರಿಯ ಇದು ಸರಿಯ ಸರಿಯ ಗೆಳೆಯ ಮಾತಿಗೆ ತಪ್ಪದೆ ಪ್ರಾಣನು ಕೊಟ್ಟರೆ ಹೆಂಗೆ ನಾನು ನೋಡಲು ಇಲ್ಲಿ ಒಂಟಿಯೇ ಮಾಡಲು ಕುಚಿಕು 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 ನಾವು ಚೆಟ್ಟಿ ದೋಸ್ತಿ ಕಣು ಕುಚಿಕು ಜೀವಕ್ಕಿನ್ನ ಜಾಸ್ತಿ ಕಣು ಕುಚಿಕು ಇಲ್ಲಿ ದೂರಿಲ್ಲಯ್ಯ ಇಲ್ಲಿ ನಾವು ಒಂದಯ್ಯ ಬೇರೆ ಮಾಡೋ ಯಾರಿಲ್ಲಯ್ಯ ಕಷ್ಟಕ್ಕೂ ನಷ್ಟಕ್ಕೂ ಅಂತ್ಯವೇ ಸಾವಯ್ಯ ಅಯ್ಯ ಜೊತೆಗಿದ್ದ ಬೆನ್ನಿಗೆ ಚೂರಿ ಹಾಕಿದಲ್ಲೋ ನಮ್ಕೆ ದ್ರೋಹಿ. ಎಲ್ಲರಿಗೂ ಬೆಳಿಬೇಕೆಂಬ ಆಸೆ ಇರುತ್ತೆ, ಆಫರ್ ಸಿಕ್ತು ತಗೊಂಡೆ. ಎಷ್ಟ್ ದಿನ ಅಂತ ನಿಮಗೆ ಛತ್ರಿ ಹಿಡಿಯೋದು? ಬೇಟೆನೆ ನಮ್ಮ ನೋಡ್ಕೊಂಡ್ ಬಂದಿದೆ, ಬಾಳ ಹತ್ರ ಕಾಯಿಸೋದ್ ಬೇಡ, ಮುಗಿಸ್ಬಿಡೋಣ. ಇನ್ನಂತ ನಮ್ ಕೇದ್ರು ರಕ್ತ ಈ ಭೂಮಿ ಮೇಲೆ ಬೀಳ್ಬಾರ್ದು. ಏನಪ್ಪ ಪಳಗರ, ಸುಸ್ತಾಯ್ತಾ? ನಾವು ಹೊಡೆದಿರೋ ಹೊಡೆತಕ್ಕೆ ಸುಸ್ತಾಗ್ಲೇಬೇಕು. ಸುಸ್ತಾಯ್ತನಕ್ಕೇನು, ಇನ್ನ ಸ್ವಲ್ಪ ಜೀವನೇ ಹೋಗ್ಬಿಡುತ್ತಲ್ಲ ನಿಂದ. ಕತ್ತಂ ಕಚ್ಚೋಡಿಂಗೆ ಊರಿನ ಶಾಂತಿ ಎಲ್ಲ ಹಾಳು ಮಾಡ್ತೀವಿ, ಆದ್ರೂ ಸುಮ್ಮನೆ ಇದ್ದೆ. ಸಂಚು ಮಾಡಿ ನನ್ನನ್ನು ಜೈಲಿಗೆ ಹಾಕಿದ್ರು, ಆದ್ರೂ ಸಹಿಸ್ಕೊಂಡಿದ್ರು. ನಿಮ್ಮ
ಊರಲ್ಲಿ ಶಾಂತಿ ನೆಲೆಸ್ತಕ್ಕಂತ ಪ್ರಯತ್ನ ಪಟ್ಟೆ. ಆ ಶಾಂತಿಗಾಗಿ ನಿಮ್ಮನ್ನ ಸಂಹಾರ ಮಾಡ್ಕೊಳ್ಳಾರೆ.